गुड मॉर्निंग स्टूडेंट्स, ना इवत्तिन तरगतियल्लि पद्य पाठ एरडु स्वातंत्र्य स्वर्ग एन्नुवंत ओंदु पोयम अन्नु नोडोण। लास्ट क्लास अल्लि निमगे व्याकरण भागवन्न नोडिद्दे, संधिगळु अंत हेळिदे। आ संधिगळन्न इन्नोंद सति ओद्कोळ्ळि मक्कळे, आवाग निमगे अर्थ आगुत्ते। इवत्तिन तरगतियल्लि नावु स्वातंत्र्य स्वर्ग अंत हेळि पद्य भागवन्न नोडोण। ನಿಮಗೆ ಲೆಸನ್ ಎಷ್ಟಾಗಿದೆ ಅಂದ್ರೆ ಎರಡು ಲೆಸನ್ ಆಗಿದೆ। ಯಾವುದೇದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ, ಇನ್ನೊಂದು ಸೀನ ಸೆಟ್ಟರು ನಮ್ಮ ಟೀಚರು ಎನ್ನುವಂತ ಒಂದು ಎರಡು ಲೆಸನ್ ಆಗಿದೆ। ಪದ್ಯ ಭಾಗದಲ್ಲಿ ನಿಮಗೆ ಒಂದೇ ಒಂದು ಪದ್ಯ ಆಗಿರೋದು, ಯಾವುದು ಗಿಡಮರ ಎನ್ನುವಂತ ಒಂದು ಪದ್ಯ ಆಗಿದೆ। ಇನ್ನೊಂದು ಪೋಯಮ್ ಆಗಬೇಕು, ಹಾಗಾಗಿ ನಾನು ಈ ಪದ್ಯ ಭಾಗವನ್ನ ಮಾಡ್ತಾ ಇದ್ದೀನಿ। ಹಾಗಾದ್ರೆ ಸ್ವಾತಂತ್ರ್ಯ ಅಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೆ ಏನು ನಿಮಗೆ ಗೊತ್ತು? ಮತ್ತೆ ನಮ್ಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿರೋದು ಗೊತ್ತಾ ನಿಮ್ಗೆಲ್ಲ? ವೆರಿ ಗುಡ್ ಚಿಲ್ಡ್ರನ್, ನಂಗೆ ಗೊತ್ತು, ನಿಮ್ಗೆಲ್ಲ ಗೊತ್ತು ಅಂತ ಅನ್ಕೋತೀನಿ। ನಮ್ಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂದ್ರೆ ಆಗಸ್ಟ್ 15, 1947, ಆಗಸ್ಟ್ 15, 1947 ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿತು। ನಮ್ಗೆ ನಮ್ಮನ್ನ ಯಾಕೆ ಈ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಏನಾಗ್ತಾ ಇತ್ತು? ನಮ್ಮ ದೇಶವನ್ನ ಬ್ರಿಟಿಷರು ಪರಕೀಯರು ಅಂತ ಹೇಳ್ತಾ ಇದ್ರು। ಪರಕೀಯರು ಅಂದ್ರೆ ಬ್ರಿಟಿಷರು ಆಳ್ವಿಕೆಯನ್ನ ನಡೆಸ್ತಾ ಇದ್ರು ಅಂತ। ಯಾರು? ಬ್ರಿಟಿಷರು ಆಳ್ವಿಕೆಯನ್ನ ನಡೆಸ್ತಾ ಇದ್ರು, ಭಾರತೀಯರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ರು, ಹಿಂಸೆಯನ್ನ ಕೊಡ್ತಾ ಇದ್ರು। ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಜನರನ್ನ ಬಳಸ್ಕೊಂತಾ ಇದ್ರು ಅಂತ, ತುಂಬಾ ಕಷ್ಟವನ್ನ ಕೊಡ್ತಾ ಇದ್ರು। ಆಗ ಏನ್ ಮಾಡಿದ್ರು, ಮಹಾತ್ಮ ಗಾಂಧೀಜಿ ಎನ್ನುವಂತಹ ಮಹಾನ್ ಗಣ್ಯರು, ಯಾರ್ಯಾರು? ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಮತ್ತೆ ಹಲವಾರು ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಹೀಗೆ ಮಹಿಳೆಯರಲ್ಲಿ ರಾಣಿ ಅಬ್ಬಕ್ಕ ಆಗಿರ್ಬೋದು, ಹೀಗೆ ರಾಣಿ ಚೆನ್ನಮ್ಮ ಆಗಿರ್ಬೋದು, ಹೀಗೆ ಹಲವಾರು ಒಂದು ಮಹಾನ್ ಗಣ್ಯರು ನಮ್ಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು, ಕರೆಕ್ಟಾ? ನಾವು ಆಗಸ್ಟ್ 15 ಅಲ್ಲಿ ನಾವು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡಿದ್ವಿ? 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡಿದ್ವಿ, ಕರೆಕ್ಟಾ? ಇದೆಲ್ಲ ನಿಮ್ಗೆ ಗೊತ್ತು ಅನ್ಕೊಂತೀನಿ। ನೆಕ್ಸ್ಟ್, ಹಾಗಾದ್ರೆ ಸ್ವಾತಂತ್ರ್ಯ ಅಂದ್ರೆ ಏನು ನೋಡೋಣ। ಸ್ವಾತಂತ್ರ್ಯ ಅಂದ್ರೆ ನಮ್ಗೆ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ, ಯಾರದೇ ಒಂದು ಹಂಗಿಲ್ಲದೆ, ನಿರ್ಭೀತವಾಗಿ ನಾವು ನಮಗೆ ತೋಚಿದಂತೆ ನಾವು ಫ್ರೀಡಮ್ ಆಗಿ ಇರುವಂತದ್ದು। ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ಒಂದು ಪಕ್ಷಿ ಇದೆ, ಆ ಪಕ್ಷಿನ ಒಂದು ಬೋನಲ್ಲಿ, ಒಂದು ಗೂಡಲ್ಲಿ ಹಾಕಿಡೋಣ, ಅದಕ್ಕೆ ಸ್ವಾತಂತ್ರ್ಯ ಸಿಕ್ಕಂಗಾಗುತ್ತಾ? ಇಲ್ಲ ಅಲ್ವಾ? ಪಕ್ಷಿನೇ ಬೇಡ, ಇವಾಗ ನಿಮ್ಮನ್ನೇ ತಗೊಳ್ಳಿ, ನಿಮ್ಮನ್ನ ಒಂದು ರೂಮ್ ಅಲ್ಲಿ ಕೂಡ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ? ಅವಾಗ ಫ್ರೀಡಮ್ ಇರುತ್ತಾ ನಿಮ್ಗೆ? ಇಲ್ಲ ತಾನೆ? ಆ ರೀತಿ ಒಂದು ಸ್ವಾತಂತ್ರ್ಯ ನಮ್ಗೆ ಬೇಕಾಗಿಲ್ಲ, ನಾವು ಸ್ವೇಚ್ಛೆಯಿಂದ ಸ್ವತಂತ್ರವಾಗಿ ನಾವು ಏನ್ ಮಾಡ್ಬೇಕು, ಸ್ವತಂತ್ರವಾಗಿರ್ಬೇಕು, ಅಂತಹ ಒಂದು ಸ್ವಾತಂತ್ರ್ಯ ನಮ್ಗೆ ಬೇಕು, ಫ್ರೀಡಮ್ ಬೇಕು ಅಂತ ಹೇಳಿ ಈ ಒಂದು ಡಾಕ್ಟರ್ ಅಕ್ಬರ್ ಅಲಿ ಅವರು ಈ ಒಂದು ಸ್ವಾತಂತ್ರ್ಯ ಸ್ವರ್ಗ ಎನ್ನುವಂತಹ ಒಂದು ಪೊಯಮ್ ಅಲ್ಲಿ ಇಟ್ಟಿದ್ದಾರೆ, ಅರ್ಥ ಆಯ್ತಲ್ವಾ? ಹಾಗಾದ್ರೆ ಈ ಒಂದು ಡಾಕ್ಟರ್ ಅಕ್ಬರ್ ಅಲಿ ಅವರ ಒಂದು ಕವಿ ಪರಿಚಯವನ್ನ ನೋಡೋಣ। ಯಾರು ಹಾಗಾದ್ರೆ ಕವಿ? ಡಾಕ್ಟರ್ ಅಕ್ಬರ್ ಅಲಿ ಕವಿ ಯಾರು? ಡಾಕ್ಟರ್ ಎಂ ಅಕ್ಬರ್ ಅಲಿ, ನೋಡಿ ಹಿಂಗೂ ಬರೆದ್ರು ಆಗುತ್ತೆ, ಅಕ್ಬರ್ ಅಲಿ ಅಂತ ಹೇಳಿ ಬರೆದ್ರು ಆಗುತ್ತೆ, ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಅಕ್ಬರ್ ಅಲಿ ಅಂತ ಕೊಟ್ಟಿದ್ದಾರೆ, ಅಕ್ಬರ್ ಅಲಿ ಅಂತ ಬರೆದ್ರು ಆಗುತ್ತೆ, ಅಕ್ಬರ್ ಅಲಿ। ನೆಕ್ಸ್ಟ್, ಇವರು ಯಾವಾಗ ಜನಿಸಿದ್ರು ಅಂದ್ರೆ, ಯಾವಾಗ ಹುಟ್ಟಿದ್ರು ಅಂದ್ರೆ ಅವರ ಡೇಟ್ ಆಫ್ ಬರ್ತ್ ಮಾರ್ಚ್ 3, 1925, 1925 ಐದರ ಮಾರ್ಚ್
ಮೂರರಂದು ಇವರು ಜನಿಸ್ತಾರೆ. ಯಾರು? ಡಾಕ್ಟರ್ ಅಕ್ಬರ ಅಲಿ ಅಂತ. ನೆಕ್ಸ್ಟ್ ಇವರ ಸ್ಥಳ ಅಂದ್ರೆ ಇವ್ರು ಹುಟ್ಟಿದಂತಹ ಸ್ಥಳ ಯಾವುದು ಅಂದ್ರೆ ನೋಡು ನೋಡಿ ಕನ್ನಡ ಸಂಖ್ಯೆ ಕನ್ನಡದಲ್ಲಿ ಟೂ ಅಂತ ಇದೆ, ಇದು ತ್ರೀ ಆಗುತ್ತೆ ಅಂತ ಆಯ್ತಲ್ಲ. 1925 ಮಾರ್ಚ್ 3ರಂದು ಇವರು ಜನಿಸ್ತಾರೆ. ಕನ್ನಡ ಸಂಖ್ಯೆಗಳು ಎಲ್ಲ ನಿಮಗೆ ಗೊತ್ತಲ್ವಾ? ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದೆ, ಅದ್ರ ಹಿಂದಿನ ಕ್ಲಾಸ್ ಅಲ್ಲಿ ಹೋಮ್ವರ್ಕ್ ಕೊಟ್ಟಿಲ್ಲ ಅನ್ಕೊಂತೀನಿ. ಅದು ನೀವು ಏನ್ ಮಾಡ್ತೀರಾ ಅಂದ್ರೆ 1 to 20 ವರ್ಗೂ ಕನ್ನಡದ ಸಂಖ್ಯೆಗಳನ್ನ ಬರಿಬೇಕು. ಯಾವ ರೀತಿ? ಒಂದು ಈ ರೀತಿ, ಒಂದು ಎರಡು ಎರಡು ಈ ರೀತಿ 20 ವರ್ಗೂ ಬರೀರಿ, ಆಯ್ತಾ? ಅವಾಗ ನಿಮ್ಗೆ ಕನ್ನಡದ ಸಂಖ್ಯೆಗಳು ನೆನ್ಪಿರುತ್ತೆ. ಸ್ಥಳ ಸ್ಥಳ ಯಾವುದು? ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಇವರು ಜನಿಸಿದ್ರು ಅಂತ. ಬೆಳಗಾವಿ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಖಾನಾಪುರ, ಖಾನಾಪುರ ಎನ್ನುವಂತಹ ಒಂದು ಗ್ರಾಮ ಅಂತ, ಹಳ್ಳಿ ಅಂತ ಅನ್ಬೋದು. ನೆಕ್ಸ್ಟ್ ಇವರು ಬರೆದಂತಹ ಕವನಗಳು ಯಾವುವು ಅಂದ್ರೆ ಕವನಗಳು ಯಾವುದು ಅಂದ್ರೆ ನವಚೇತನ, ನವಚೇತನ, ಗಂಧಕೇಶರ, ಗಂಧ ಕೇಶರ, ಸುಮನ ಸೌರಭ, ಸುಮನ ಸೌರಭ ಮುಂತಾದವುಗಳು. ನೆಕ್ಸ್ಟ್ ಅವರು ಬರೆದಂತಹ ಕಾದಂಬರಿ ಕಾದಂಬರಿ ಯಾವುದು ಅಂದ್ರೆ ನಿರೀಕ್ಷೆಯಲ್ಲಿ, ನಿರೀಕ್ಷೆಯಲ್ಲಿ ಎನ್ನುವಂತಹ ಒಂದು ಕಾದಂಬರಿಯನ್ನ ಇವರು ಬರೆದಿದ್ದಾರೆ ಅಂತ. ನೆಕ್ಸ್ಟ್ ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಯಾವುದು ಅಂದ್ರೆ ಪ್ರಶಸ್ತಿಗಳು ಇಲ್ಲಿ ಬರೆಯಕ್ ಜಾಗ ಇಲ್ಲ, ಇಲ್ಲಿ ಬರೀತೀನಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಡಾಕ್ಟರ್ ಅಕ್ಬರ್ ಅಲಿ ಅವರಿಗೆ ಸಿಕ್ಕಿದೆ ಅಂತ. ನೆಕ್ಸ್ಟ್ ಈ ಪದ್ಯವನ್ನ ಕವನ ಆದಂತಹ ತಮಸಾ ನದಿ ಎಡಬಲದಿ ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇದೊಂದನ್ನ ಬರ್ದಿಲ್ಲ ನಾನು, ಅದು ನಿಮ್ಗೆ PDF ಅಲ್ಲಿ ಇರುತ್ತೆ. ಗೊತ್ತಾಯ್ತಲ್ಲ ಮಗ್ಲೆ, ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರ ಒಂದು ಕವಿ ಪರಿಚಯ ಅರ್ಥ ಆಗಿದೆ ಅನ್ಕೊಂತೀನಿ. ನೋಡಿ ಏನು ಅವರು ಯಾವಾಗ ಜನಿಸಿದ್ರು ಅಂದ್ರೆ 1925 ಮಾರ್ಚ್ 3ರಂದು ಅವರು ಜನಿಸಿದ್ರು. ಎಲ್ಲಿ ಜನಿಸಿದ್ರು ಅಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಖಾನಾಪುರ ಎನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಇವರು. ಇವರು ಬರೆದಂತಹ ಅಂದ್ರೆ ಡಾಕ್ಟರ್ ಅಕ್ಬರ್ ಅಲಿ ಅವರು ಬರೆದಂತಹ ಕವನಗಳು ಯಾವುವು ಅಂದ್ರೆ
ನವಚೇತನ ಗಂಧಕೇಶರ ಸುಮನ ಸೌರಭ ಎನ್ನುವಂತಹ ಒಂದು ಕವನಗಳನ್ನ ಇವರು ಬರೆದಿದ್ದಾರೆ. ನೆಕ್ಸ್ಟ್ ಇವರು ಬರೆದಂತಹ ಒಂದೇ ಒಂದು ಕಾದಂಬರಿ ಯಾವುದು ಅಂದ್ರೆ ನಿರೀಕ್ಷೆಯಲ್ಲಿ ಎನ್ನುವಂತಹ ಒಂದು ಕಾದಂಬರಿಯನ್ನ ಬರೆದಿದ್ದಾರೆ. ನೆಕ್ಸ್ಟ್ ಇವರಿಗೆ ಸಿಕ್ಕಂತಹ ಪ್ರಶಸ್ತಿ ಯಾವುದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪ್ರಶಸ್ತಿ ಸಿಕ್ಕಿದೆ ದೊರೆತಿದೆ ಅಂತ. ಅರ್ಥ ಆಯ್ತಲ್ವಾ? ಈ ಒಂದು ಪದ್ಯವನ್ನ ಅಂದ್ರೆ ಸ್ವಾತಂತ್ರ್ಯ ಸ್ವರ್ಗ ಎನ್ನುವಂತಹ ಪದ್ಯವನ್ನ ತಮಸಾ ನದಿ ಎಡಬಲದೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಅರ್ಥ ಆಯ್ತಲ್ವಾ? ಪೊಯಮ್ ಅರ್ಥ ಇದು ಸಾರಿ ಕವಿ ಪರಿಚಯ ಅರ್ಥ ಆಗಿದೆ ಅನ್ಕೊಂತೀನಿ. ರಬ್ಮಾಳ ಚಿಲ್ಡ್ರನ್ ನೋಡಿ, ಒಂದ್ಸತಿ ನೋಡ್ಕೊಂಡ್ಬಿಡಿ ಕವಿ ಪರಿಚಯವನ್ನ. ನೆಕ್ಸ್ಟ್ ಆ ಪದ್ಯದ ಸಾರಾಂಶವನ್ನ ನೋಡೋಣ. ಹಾಗಾಗಿ ಅದರಲ್ಲಿ ಬರುವಂತಹ ಪದಗಳ ಅರ್ಥವನ್ನ ನಾನು ಬರಿತಾ ಹೋಗ್ತೀನಿ ಬೋರ್ಡಲ್ಲಿ, ಅದಕ್ಕೆ ಇದನ್ನ ರಬ್ ಮಾಡ್ತೀನಿ. ಫಸ್ಟ್ ಮೇನು ಕವಿ ಪರಿಚಯ ಇರುತ್ತೆ. ಅಕ್ಕಪರ ಅಲಿ ಪದಗಳ ಅರ್ಥ ನಿಮ್ಗೆ ಗೊತ್ತಾಯ್ತು ಇವಾಗ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸ್ವಾತಂತ್ರ್ಯ ಅಂದ್ರೆ ನಮ್ಗೆ ಯಾವುದೇ ಭಯವಿಲ್ಲದಂತೆ, ಯಾರದೇ ಅಡ್ಡಿ ಆತಂಕವಿಲ್ಲದಂತೆ ನಾವು ನಿರ್ಭೀತವಾಗಿ ನಾವು ಯಾರ ಹಂಗಲ್ಲಿ ಇರ್ದೇನೆ ಇರುವಂತಹ ಒಂದು ಸ್ಥಳಕ್ಕೆ ಸ್ವಾತಂತ್ರ್ಯ ಸ್ವರ್ಗ ಅಂತ ಹೇಳಿ ಕರೀತಾರೆ. ಅಂತಹ ಒಂದು ಸ್ವಾತಂತ್ರ್ಯ ಬೇಕು ನಮ್ಗೆ ಅಂತ. ನೆಕ್ಸ್ಟ್ ಇಲ್ಲಿ ಪ್ರವೇಶ ಕೊಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 94 ಅಲ್ಲಿ ಪ್ರವೇಶ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಪ್ರವೇಶದಲ್ಲಿ ಏನಿದೆ ಅಂದ್ರೆ ನೋಡಿ, ರಾಜು ಅಂತ ಒಬ್ಬ ಹುಡುಗ ಇರ್ತಾನೆ. ರಾಜು ಏನ್ ಮಾಡಿರ್ತಾನೆ, ಒಂದು ಗಿಳಿಯನ್ನ ಸಾಕಿರ್ತಾನೆ. ಗಿಳಿ ಅಂದ್ರೆ ಪ್ಯಾರಟ್ ಅನ್ನ ಅವನು ಸಾಕಿರ್ತಾನೆ. ಎಲೆ ಮನೆಯ ಒಂದು ಬೋನಲ್ಲಿ ಒಂದು ಗೂಡಿನಲ್ಲಿ ಅವನು ಸಾಕಿರ್ತಾನೆ ಆ ಗಿಳಿಯನ್ನ ತಗೊಂಡ್ಬಂದು. ಆ ಗಿಳಿ ಕಂಡ್ರೆ ಮನೆಯವ್ರಿಗೆಲ್ಲ, ರಾಜುಗೆ ಮತ್ತೆ ಮನೇಲಿರೋರ್ಗೆಲ್ರಿಗೂ ತುಂಬಾ ಇಷ್ಟ ಆ ಒಂದು ಗಿಳಿಯನ್ನ ಕಂಡ್ರೆ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇರ್ತಾರೆ, ಆ ಗಿಳಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ ಆ ಗಿಳಿಯನ್ನ. ಆದ್ರೂ ಸಹ ಆ ಗಿಳಿಗೆ ತುಂಬಾ ಬೇಸರ ಇರುತ್ತೆ. ಮತ್ತೆ ಅವರು ಏನೇ ಒಂದು ಆಹಾರವನ್ನು ಕೊಟ್ಟರು ಸಹ ಅದು ತಿನ್ನೋದಿಲ್ಲ. ಹಣ್ಣಾಗಿರ್ಬೋದು, ಕಾಳಾಗಿರ್ಬೋದು, ಏನೇ ಒಂದು ಆಹಾರವನ್ನು ಕೊಟ್ಟರು ಸಹ ಆ ಗಿಳಿ ತಿಂತಾ ಇರ್ಲಿಲ್ಲ. ತುಂಬಾ ಬೇಜಾರಲ್ಲಿ ಇರ್ತಿತ್ತು, ತುಂಬಾ ಸಪ್ಪಿಗೆ ಇರ್ತಿತ್ತು. ಅಂದ್ರೆ ತುಂಬಾ ಬೇಜಾರಲ್ಲಿ ಇರ್ತಿತ್ತು ಅಂತ. ಆಗ ಏನ್ ಮಾಡ್ತಾರೆ ಅಂದ್ರೆ, ಈ ಗಿಳಿ ಯಾಕೆ ಈ ರೀತಿ ಮಾಡ್ತಾ ಇದೆ, ನಾವ್ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರು ಸಹ ಈ ರೀತಿ ಇರುತ್ತಲ್ಲ ಇದು ಅಂತ ಹೇಳ್ಬಿಟ್ಟು ರಾಜು ಮತ್ತೆ ಅವ್ರ ತಂದೆ ಏನ್ ಮಾಡ್ತಾರೆ, ಆ ಗಿಳಿಯನ್ನ ಪಶು ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ. ನಾನು ಆಶಯ ಹೇಳ್ತಾ ಇದ್ದೀನಿ ಮಗ್ಳೇ, ಈ ಟೆಕ್ಸ್ಟ್ ಬುಕ್ ಅಲ್ಲಿ ಆಶಯ ಅಂತ ಇದೆಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಆಗ ರಾಜು ಮತ್ತೆ ಅವರಪ್ಪ ಏನ್ ಮಾಡ್ತಾರೆ, ಆ ಗಿಳಿಯನ್ನ ಪಶು ವೈದ್ಯರು, ಪಶು ವೈದ್ಯರು ಅಂದ್ರೆ ಆ ಪ್ರಾಣಿಗಳನ್ನ ಚಿಕಿತ್ಸೆ ಮಾಡ್ತಾರಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಆ ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾರನ್ನ, ಗಿಳಿಯನ್ನ. ಆವಾಗ ಡಾಕ್ಟ್ರು ವೈದ್ಯರು ಏನ್ ಮಾಡ್ತಾರೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಅಲ್ಲ, ಅದನ್ನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ, ನೋಡಿ ಈ ಗಿಳಿಗೆ ಏನು ತೊಂದರೆ ಇಲ್ಲ, ಇದಕ್ಕೆ ಯಾವುದೇ ಕಾಯಿಲೆನೂ ಇಲ್ಲ. ಇದು ಯಾಕೆ ಈ ರೀತಿ ಇದೆ ಅಂದ್ರೆ, ಈ ಗಿಳಿಯನ್ನ ನೀವು ಮನೆಯಲ್ಲಿ ಒಂದು ಬೋನೆಲ್ಲ ಸಾಕಿದ್ದೀರಾ, ಗೂಡಲ್ಲಿ ಸಾಕಿದ್ದೀರಾ, ಇದಕ್ಕೆ ಸ್ವಚ್ಛಂದವಾಗಿ ಹಾರಾಡ್ಬೇಕು. ಇದು ನೀವು ಒಂದು ಗೂಡಲ್ಲಿ ಹಾಕ್ಬಿಟ್ರೆ ಇದು ಯಾವ ರೀತಿ ಸಂತೋಷದಿಂದ ಇರುತ್ತೆ, ಹೇಗೆ ಅದು ತನ್ನ ಟೈಮ್ ಅನ್ನ ಪಾಸ್ ಮಾಡುತ್ತೆ, ಇದಕ್ಕೆ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಗೂಡಿನಲ್ಲಿ. ಯಾವಾಗ್ಲೂ ಪ್ರಾಣಿಗಳನ್ನ ನಾವು ಮರ ಗಿಡಗಳು ಇರುವಂತಹ ಅಂದ್ರೆ ಕಾಡಿನಲ್ಲಿ ನಾವು ಬಿಟ್ಟಾಗ ಆ ಒಂದು ಗಿಳಿ ಏನ್ ಮಾಡುತ್ತೆ, ಸ್ವಚ್ಛಂದವಾಗಿ ಹಾರಾಡುತ್ತೆ, ಅದು ಸಂತೋಷವಾಗಿರುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಇದನ್ನ ಏನ್ ಮಾಡಿ, ನೀವು ತೆಗೆದುಕೊಂಡು ಹೋಗಿ
ಮರಗಳು ಇರುವಂತಹ ಜಾಗದಲ್ಲಿ ಅಥವಾ ಕಾಡಿನಲ್ಲಿ ತಗೊಂಡು ಹೋಗಿ ಬಿಟ್ಬಿಡಿ. ಆವಾಗ ಇದು ಚೆನ್ನಾಗಿರುತ್ತೆ, ಇದಕ್ಕೆ ಯಾವುದೇ ಕಾಯಿಲೆ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಆವಾಗ ರಾಜು ಏನ್ ಮಾಡ್ತಾನೆ, ಆ ಒಂದು ಗಿಳಿಯನ್ನ ತೆಗೆದುಕೊಂಡು ಹೋಗಿ ಕಾಡಿನಲ್ಲಿ ಅಥವಾ ಮರಗಿಡಗಳು ಇರುವಂತಹ ಒಂದು ಜಾಗದಲ್ಲಿ ತಗೊಂಡು ಹೋಗಿ ಆ ಗಿಳಿಯನ್ನ ಬಿಡ್ತಾನೆ. ಅದು ಆವಾಗ ಖುಷಿಯಿಂದ ಏನ್ ಮಾಡುತ್ತೆ, ಹಾರೋಗ್ಬಿಡುತ್ತೆ. ಅಲ್ಲಿ ಏನ್ ಮಾಡುತ್ತೆ, ಹಾರಾಡಿ ಆ ಒಂದು ಮರಗಿಡಗಳಲ್ಲಿ ಹಾರಾಡ್ಕೊಂಡು ಅಲ್ಲಿರುವಂತಹ ಹಣ್ಣು ಹಂಪಲುಗಳನ್ನ ತಿನ್ಕೊಂಡು ಅದು ಖುಷಿಯಾಗಿರುತ್ತೆ. ಆಗ ರಾಜು ಯೋಚನೆ ಮಾಡ್ತಾನೆ ಏನಂತ, ನಮ್ಮನ್ನು ಈ ತರ ಒಂದು ಬೋನಿನಲ್ಲಿ ಅಥವಾ ಒಂದು ಗೂಡಿನಲ್ಲಿ ಕೂಡಾಕ್ಬಿಟ್ರೆ ನಮ್ಗೆ ಯಾವ ರೀತಿ ಇರುತ್ತೆ, ನಮ್ಗೆ ಸ್ವತಂತ್ರ ಇರೋದಿಲ್ಲ, ನಮ್ಗೆ ಸ್ವೇಚ್ಛೆಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾ ಮಾಡಿರೋದು ತಪ್ಪು ಅಂತ ಹೇಳಿ ಅವನಿಗೆ ಅರಿವಾಗುತ್ತೆ. ಯಾರಿಗೆ, ರಾಜುಗೆ. ಆವಾಗ ಅವನಿಗೆ ಆ ಒಂದು ಗಿಳಿ ಹಾರಾಡೋದನ್ನ ನೋಡಿ ತುಂಬಾ ಸಂತೋಷವಾಗುತ್ತೆ. ಅರ್ಥ ಆಯ್ತಲ್ವಾ, ಆಶಯನ ಇಷ್ಟು ಕೊಟ್ಟಿದ್ದಾರೆ ಆಶಯ. ಈ ಆಶಯದಲ್ಲೇ ನೀವು ಅರ್ಥ ಮಾಡ್ಕೋಬಹುದು ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋದನ್ನ. ಅರ್ಥ ಆಯ್ತಲ್ವಾ, ಸ್ವಾತಂತ್ರ್ಯ ಅಂದ್ರೆ ಇಷ್ಟೇ, ಯಾರದೇ ಒಂದು ಹಂಗಿಲ್ಲದೆ, ಯಾರದೇ ಒಂದು ಭಯ ಇಲ್ಲದೆ, ಯಾರದೇ ಒಂದು ಹೆದರಿಕೆ ಇಲ್ಲದೆ ನಾವು ಸ್ವತಂತ್ರವಾಗಿ ಜೀವನವನ್ನ ಮಾಡುವಂತದ್ದು ಅಂತ. ಅರ್ಥ ಆಯ್ತಲ್ಲ ಮಕ್ಳೇ. ನೆಕ್ಸ್ಟ್ ಇವಾಗ ಪೊಯಮ್ ಅನ್ನ ನೋಡೋಣ. ನೋಡಿ ಪೊಯಮ್ ಅನ್ನ ನಾನು ಒಂದ್ಸತಿ ಹೇಳ್ತೀನಿ, ಎಲ್ಲ ನನ್ ಜೊತೆ ಹೇಳಿ. ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು, ಅಭಿಮಾನದನ ವೆನಿಪ ಮಸ್ಸಗವದು, ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ, ಮೇಲ್ಮೊಗದೆ ನೀಟಾಗಿ ನಿಂದಿರುವುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓತಂದೆ, ಏಳಲೈ ಬಾಳಲೈ ನಾಡೆಮ್ಮದು. ಅರಿವು ತಾನ್ ಸರ್ವ ಸ್ವತಂತ್ರವಾಗಲಿಹುದು, ಸಂಕುಚಿತತನ ಮನೋವೃತ್ತಿ ಎಳಿದು, ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚಂದಾಗಿ ಬಾಳುತ್ತಿಹುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ, ಏಳಲೈ ಬಾಳಲೈ ನಾಡೆಮ್ಮದು. ನನ್ನೀ ತನ್ನ ದಾಳದಿಂದಲೇ ನುಡಿ ಹೊರಬಹುದು, ದುಡಿಮೆ ಎಂಬುದೆಲ್ಲ ಮುಂದುವರೆದು, ದಣಿವನ್ನು ಅರೆಯದೆಯೇ ದಣಿವಿಂಗೆ ಮಣಿಯದೆಯೇ ಪೂರ್ಣತೆಗೆ ಕೈಚಾಚುತಿಹುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ, ಏಳಲೈ ಬಾಳಲೈ ನಾಡೆಮ್ಮದು. ಸಂಪ್ರದಾಯ ನಿಷ್ಠ ರೂಢಿ ನಿಯಮಗಳೆಂಬ ನಿರ್ಜನದ ಮರುಭೂಮಿಯ ಹರಹಿನಲ್ಲಿ, ಸುವಿಚಾರವೆಂಬುದು ಪರಿಶುದ್ಧ ವಾಹಿನಿಯು ಹರಿಗಡೆಯದೆಯೇ ಮುಂದುವರಿಯುವಲ್ಲಿ, ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ, ಏಳಲೈ ಬಾಳಲೈ ನಾಡೆಮ್ಮದು. ನೆಕ್ಸ್ಟ್ ಲಾಸ್ಟ್ ಪ್ಯಾರ ನೋಡಿ. ನಿತ್ಯ ವೈಶಾಲ್ಯವ ನಡೆನುಡಿಗಳಿಂದಾಗಿ ಮನವರಳಿ ತಾನಲ್ಲಿ ಮುಂದುವರಿಯುವುದು, ನಿನ್ನೊಲವು ನಿನ್ನದಯೆ ನಿನ್ನ ಕೃಪೆಯಿಂದಾಗಿ ನಿನ್ನನ್ನೇ ಧ್ರುವತಾರೆ ಎಂದರಿವುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ, ಏಳಲೈ ಬಾಳಲೈ ನಾಡೆಮ್ಮದು. ಪೊಯಮ್ ಅರ್ಥ ಆಯ್ತಲ್ಲ ಯಾವ ರೀತಿ ಓದೋದು ಅಂತ ಹೇಳಿ, ಒಂದ್ಸರಿ ನಾನು ಓದ್ ಹೇಳಿದೀನಿ. ನೆಕ್ಸ್ಟ್ ಇವಾಗ ನನ್ ಜೊತೆ ಟೆಕ್ಸ್ಟ್ ಬುಕ್ ನೋಡ್ಕೊಂಡು ನೋಡ್ಕೊಂಡು ಹೇಳಿ ಎಲ್ಲ. ಫಿಂಗರ್ ಇಡಿ ಟೆಕ್ಸ್ಟ್ ಬುಕ್ ಮೇಲೆ ನೋಡ್ತಾ ಇದ್ದೀರಲ್ಲ ನೋಡಿ, ಕೆಲವೊಂದು ವರ್ಡ್ಸ್ ನನ್ನ ಉಚ್ಚಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ. ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು, ಅಭಿಮಾನದನ ವೆನಿಪ ಮಸ್ತಗವದು, ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ, ಮೇಲ್ಮೊಗದೆ ನೀಟಾಗಿ ನಿಂದಿರುವುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ, ಏಳಲೈ ಬಾಳಲೈ ನಾಡೆಮ್ಮದು. ಅರಿವು ತಾನ್ ಸರ್ವ ಸ್ವತಂತ್ರವಾಗಲಿಹುದು, ಸಂಕುಚಿತತನ ಮನೋವೃತ್ತಿ ಎಳಿದು, ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚಂದಾಗಿ ಬಾಳುತಿಹುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ, ಏಳಲೈ ಬಾಳಲೈ ನಾಡೆಮ್ಮದು. ಹೇಳ್ತಾ ಇದ್ದೀರಲ್ವಾ ನಾನು ಹೇಳ್ಕೊಟ್ಟಂಗೆ? ಓಕೆ, ವೆರಿ ಗುಡ್. ನನ್ನೀ ತನ್ನ ದಾಳದಿಂದೆಲ್ಲಿ ನುಡಿ ಹೊರಬಹುದು,
ದುಡಿಮೆ ಎಂಬುದೆಲ್ಲ ಮುಂದುವರೆದು ದಣಿವನ್ನು ಅರೆಯದೆಯೇ ದಣಿವಿಂಗೆ ಮಣಿಯದೆಯೇ ಪೂರ್ಣತೆಗೆ ತನ್ನ ಕೈ ಚಾಚುತಿಹುದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು. ಸಂಪ್ರದಾಯ ನಿಷ್ಠ ರೂಢಿ ನಿಯಮಗಳೆಂಬ ನಿರ್ಜನದ ಮರುಭೂಮಿ ಹರಹಿನಲ್ಲಿ ಸುವಿಚಾರವೆಂಬುದು ಪರಿಶುದ್ಧ ವಾಹಿನಿಯು ಹರಿಗಡೆಯದೆಯೇ ಮುಂದುವರೆಯುವಲ್ಲಿ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು. ನಿತ್ಯ ವೈಶಾಲ್ಯವಹ ನಡೆನುಡಿಗಳಿಂದಾಗಿ ಮನವರಳಿ ತಾನಲ್ಲಿ ಮುಂದುವರಿಯುವುದು ನಿನ್ನೊಲವು ನಿನ್ನದಯೇ ನಿನ್ನ ಕೃಪೆಯಿಂದಾಗಿ ನಿನ್ನನ್ನೇ ಧ್ರುವತಾರೆ ಎಂದರಿಯುವುದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು. ಗೊತ್ತಾಯ್ತಲ್ವಾ ಪೋಯಮು ಹೇಗೆ ಓದೋದು ಅಂತ? ನೀವು ಒಂದೆರಡು ಮೂರು ಸರಿ ಓದ್ತಾ ಇರಿ ಅಂದ್ರೆ ನಿಮ್ಗೆ ಇದು ಓದ್ಲಿಕ್ಕೆ ಬರುತ್ತೆ. ನೋಡಿ ಇಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ, ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಗುದು. ಹಂಗಂದ್ರೆ ನಿರ್ಭೀತ ಅಂದ್ರೆ ಏನು? ಇಲ್ಲಿ ನಿರ್ಭೀತ ಅಂದ್ರೆ ನಾನು ಆವಾಗ್ಲೇ ಹೇಳ್ದೆ, ನಿರ್ಭೀತ ಅಂದ್ರೆ ಭಯವಿಲ್ಲದ ಹೆದರಿಕೆ ಇಲ್ಲದ ಅಂತ. ಏನು ಹಾಗಾದ್ರೆ ನಿರ್ಭೀತ ಅಂದ್ರೆ ಭಯವಿಲ್ಲದ. ಭಯವಿಲ್ಲದ ಅಥವಾ ಹೆದರಿಕೆ ಇಲ್ಲದ. ಭಯವಿಲ್ಲದ ಅಥವಾ ಹೆದರಿಕೆ ಇಲ್ಲದ ನಿರ್ಮುಕ್ತ. ನಿರ್ಮುಕ್ತ ಅಂದ್ರೆ ಏನು? ಸರ್ವ ಸ್ವತಂತ್ರ ಅಂತ. ನಿರ್ಮುಕ್ತ ಸರ್ವ ಸ್ವತಂತ್ರ ಅಂತ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿರ್ಮುಕ್ತ ಅಂದ್ರೆ ಸರ್ವ ಸ್ವತಂತ್ರ, ಯಾವುದೇ ಅಡ್ಡಿ ಇಲ್ಲದ ಅಂತ. ಯಾವುದೇ ಅಡ್ಡಿ ಇಲ್ಲದ. ಯಾವುದೇ ಅಡ್ಡಿ ಇಲ್ಲದ. ನೋಡಿ ಆ ಒಂದು ಎಕ್ಸಾಮ್ ಅಲ್ಲಿ ಈ ರೀತಿ ಏನಾದ್ರೂ ಕೊಡ್ಬೋದು, ಈ ಒಂದು ಪೊಯಮ್ ಅನ್ನ ಫಸ್ಟ್ ಪ್ಯಾರ ಇದೆಯಲ್ಲ ಆ ಒಂದು ಪ್ಯಾರ ಅನ್ನ ಕೊಟ್ಬಿಟ್ಟು ಈ ಒಂದು ಪದ್ಯದ ಅರ್ಥವನ್ನ ಬರೆಯಿರಿ ಅಂತ ಹೇಳಿ ಸಹ ಬರಿ ಕೊಡ್ಬೋದು. ಹಾಗಾಗಿ ನಾನು ಈ ಒಂದು ಪದಗಳನ್ನ ಅರ್ಥ ಬರೆಸ್ತಾ ಇದ್ದೀನಿ. ನಾನು ಯಾವ ರೀತಿ ಹೇಳಿದ್ನೋ ನೀವು ಆ ರೀತಿ ಒಂದು ಆ ಒಂದು ವಿಸ್ತರಣೆಯನ್ನ ಬರಿಬೇಕು, ಅಂದ್ರೆ ಆ ಪದ್ಯದ ಸವಿಸ್ತಾರವನ್ನ ಸಾರಾಂಶವನ್ನ ನೀವು ಬರಿಬೇಕಾಗುತ್ತೆ. ಸಾರಾಂಶ ಬರೆಯಿರಿ ಅಂತ ಹೇಳಿದಾಗ ನೆಕ್ಸ್ಟ್ ಮನವು. ಮನವು ಅಂದ್ರೆ ಏನು? ಮನವು ಅಂದ್ರೆ ಮನಸ್ಸು ಅಂತ. ಏನು ಮನವು ಅಂದ್ರೆ? ಮನಸ್ಸು. ತಾನೆಲ್ಲಿ ಹುದು, ತಾನೆಲ್ಲಿ ಹುದು ಅಂದ್ರೆ ಎಲ್ಲಿ ಹುದು ಅಂತ. ಅಂದ್ರೆ ನಿರ್ಭೀತ ಅಂದ್ರೆ ಭಯವಿಲ್ಲದಂತಹ, ಹೆದರಿಕೆ ಇಲ್ಲದಂತಹ, ಸರ್ವ ಸ್ವತಂತ್ರ ಅಂದ್ರೆ ಯಾವುದೇ ಅಡ್ಡಿ ಇಲ್ಲದಂತಹ ಮನಸ್ಸು ಎಲ್ಲಿದೆಯೋ ಅಂತಹ ಒಂದು ಸ್ವಾತಂತ್ರ್ಯ ನಮಗಿರ್ಬೇಕು ಅಂತ. ಅಂತ ಒಂದು ಸ್ವಾತಂತ್ರ್ಯ ನಮಗೆ ಬೇಕು ಅಂತ ಹೇಳ್ತಾ ಇರೋದು ಡಾಕ್ಟರ್ ಅಕ್ಬರ್ ಅಲಿ ಅವರು. ಫಸ್ಟ್ ಲೈನ್ ಅರ್ಥ ಆಯ್ತಾ? ಹಾಗಾದ್ರೆ ಹೆದರಿಕೆ ಇಲ್ಲದಂತಹ, ಯಾವುದೇ ಅಡ್ಡಿ ಇಲ್ಲದಂತಹ ಮನಸ್ಸು ನಮ್ದಾಗ್ಬೇಕು, ಎಲ್ಲಿದೆಯೋ ಅಂತ ಒಂದು ಸ್ವಾತಂತ್ರ್ಯ ನಮ್ಗಿರ್ಬೇಕು ಅಂತ. ಅಭಿಮಾನದನವೇನಿಪ್ಪ ಮಸ್ತಕವದು. ಅಭಿಮಾನದನವೇನಿಪ್ಪ ಅಂದ್ರೆ ನಮ್ಮ ನಾಡಿನ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಮ್ಗೆ ಅಭಿಮಾನವಿರ್ಬೇಕು, ಅದು ನಮ್ ತಲೆಯಲ್ಲಿ ಇರ್ಬೇಕು. ಮಸ್ತಕ ಅಂದ್ರೆ ಏನು? ತಲೆ. ಮಸ್ತಕ ಅಂದ್ರೆ ಏನು? ತಲೆ ಅಥವಾ ಶಿರ ಅಂತ ಹೇಳಿ ಕರಿಬಹುದು. ತಲೆ ಅಥವಾ ಶಿರ. ಶಿರ ಅಂದ್ರೆ ಕೂಡ ತಲೆನೆ. ಗೊತ್ತಾಯ್ತಲ್ಲ? ನಮ್ಮ
ನಾಡಿನ ಬಗ್ಗೆ ನಮ್ಗೆ ಹೆಮ್ಮೆ ಇರ್ಬೇಕು, ಹೆಮ್ಮೆಯ ಮನೋಭಾವ ಇರ್ಬೇಕು ನಮ್ಮ ತಲೆಯಲ್ಲಿ. ನಮ್ಗೆ ಆ ಒಂದು ನಾಡಿನ ಬಗ್ಗೆ ಗೌರವವನ್ನ ತೋರಿಸ್ಬೇಕು ನಾವು ಅಂತ ಹೇಳಿ ಹೇಳ್ತಾ ಇರೋದು ಸೆಕೆಂಡ್ ಲೈನ್. ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ ಮೇಲ್ಮೊಗದೆ ನೀಟಾಗಿ ನಿಂದಿರುವುದು ಅಂದ್ರೆ ಯಾರಿಗೂ ಜಗ್ಗಬಾರದು, ಯಾರಿಗೂ ಬಗ್ಗಬಾರದು ಅಂತ. ಯಾರಿಗೂ ನಾವು ಹೆದರಬಾರದು, ತಲೆ ತಗ್ಗಿಸಿ ನಾವು ನಡೆಯಬಾರದು ಅಂತ. ಅಂತ ಇದಲ್ವಾ, ಯಾರಿಗೂ ಜಗ್ಗದೇನೆ, ಯಾರಿಗೂ ಕುಗ್ಗದೆ. ಕುಗ್ಗದೆ ಅಂದ್ರೆ ಕುಗ್ಗೋದು ಅಂದ್ರೆ ಯಾರಿಗೂ ನಾವು ನೋಯಿಸಬಾರದು, ನೋಯಿಸುವಂತಹ ಮನೋಭಾವನೆ ಇರಬಾರದು. ಮತ್ತೆ ತಗ್ಗದೆ ಒಂದು ತಲೆಯನ್ನ ತಗ್ಗಿಸಿ ನಡೆಯುವಂತ ಒಂದು ಮನೋಭಾವನೆ ನಮ್ಮಲ್ಲಿ ಇರಬಾರ್ದು. ಯಾರಿಗೂ ಬಗ್ಗಬಾರದು, ಯಾರಿಗೂ ನಾವು ಹೆದರಬಾರದು. ನೆಕ್ಸ್ಟ್ ಮೇಲ್ಮುಗದಿ ನೀಟಾಗಿ ನಿಂದಿರುವುದು ಅಂದ್ರೆ ನಾವು ಯಾವಾಗ್ಲೂ ನಾವು ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಗೌರವವನ್ನ ಅಭಿಮಾನವನ್ನ ತೋರಿಸ್ಕೊಂಡು ನಾವು ಯಾವಾಗೂ ನಾವು ಗಟ್ಟಿಯಾಗಿರ್ಬೇಕು, ನಾವು ಹೆದರದೆ ಇರ್ಬೇಕು ಅಂತ. ಮೇಲ್ಮೊಗದಿ ಅಂದ್ರೆ ನಾವು ತಲೆ ಎತ್ತಿ ನಡೆಯುವಂತಿರ್ಬೇಕು ಅಂತ. ಮೇಲ್ಮೊಗದಿ ಅಂದ್ರೆ ತಲೆ ಎತ್ತಿ ನಡೆಯುವಂತಿರ್ಬೇಕು ಅಂತ. ಅಂತ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಂಬುದು. ಅಲ್ಲಿ ಆ ಸ್ವಾತಂತ್ರ್ಯ, ಅಂತಹ ಒಂದು ಸ್ವಾತಂತ್ರ್ಯ ನಮ್ದಾಗ್ಬೇಕು. ಅಂತಹ ಒಂದು ಸ್ವಾತಂತ್ರ್ಯದಲ್ಲಿ ನಾವಿರ್ಬೇಕು, ಏಳಿ ಎದ್ದೇಳಿ ಅಂತ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋಣ ನಾವು ಅಂತ ಹೇಳಿ ಹೇಳ್ತಾ ಇರೋದು. ನಾಡಿಗೋಸ್ಕರ ಹೋರಾಡಿ, ಏಳಿ ಎದ್ದೇಳಿ. ನಾಡು, ಈ ನಾಡು ಅನ್ನಂತದ್ದೇನಿದೆಯಲ್ಲ ಅದು ನಮ್ದು, ಅದಕ್ಕೋಸ್ಕರ ನಾವು ಹೋರಾಡೋಣ ಅಂತ ಹೇಳಿ ಹೇಳ್ತಾ ಇರೋದು ಫಸ್ಟ್ ಪ್ಯಾರಾದಲ್ಲಿ. ಅರ್ಥ ಆಯ್ತಲ್ಲ ಮಕ್ಳೆ? ಫಸ್ಟ್ ಪ್ಯಾರಾ ಏನಿದೆ? ನಿರ್ಭೀತ ನಿರ್ಮುಕ್ತ ಮನವು ತಾನು ನಿಲ್ಲುವುದು, ಯಾರಿಗೂ ಅಂಜದೆ, ಯಾರಿಗೂ ಹೆದರದೆ ನಾವು ಸರ್ವ ಸ್ವತಂತ್ರವಾಗಿ ಇರ್ಬೇಕು. ನಾವು ಅಂತಹ ಒಂದು ಸರ್ವ ಸ್ವತಂತ್ರ ನಮ್ದಾಗ್ಬೇಕು. ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ನಮ್ಗೆ ಹೆಮ್ಮೆ ಇರ್ಬೇಕು, ಗೌರವ ಇರ್ಬೇಕು, ಅದು ನಮ್ ತಲೆಯಲ್ಲಿ ಇರ್ಬೇಕು ಅಂತ. ಜಗ್ಗದೆ ಕುಗ್ಗದೆ ಅಂದ್ರೆ ಯಾರಿಗೂ ಜಗ್ಗಬಾರದು, ಯಾರಿಗೂ ನಾವು ನೋವನ್ನ ಕೊಡುವಂತಿರ್ಬಾರ್ದು. ತಗ್ಗದೆ ಬಗ್ಗದೆ ಮೇಲ್ಮೊಗದಿ ಅಂದ್ರೆ ನಾವು ತಲೆ ಎತ್ತಿ ನಡೆಯುವಂತಿರ್ಬೇಕು. ಅಲ್ಲಿ ಅಂತ ಒಂದು ಸ್ವಾತಂತ್ರ್ಯ ನಮ್ಮದಾಗ್ಬೇಕು ಅಂತ. ಸ್ವಾತಂತ್ರ್ಯ, ಅಂತಹ ಒಂದು ಸ್ವಾತಂತ್ರ್ಯಕ್ಕಾಗಿ ನಾವು, ನಮ್ಮ ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡೋಣ. ಏಳಿ ಎದ್ದೇಳಿ, ನಾಡು ನಮ್ದಾಗಿದೆ, ನಾವು ಹೋರಾಡೋಣ ಅಂತ ಹೇಳಿ ಹೇಳ್ತಾ ಇರೋದು ಫಸ್ಟ್ ಪ್ಯಾರಾದಲ್ಲಿ. ಫಸ್ಟ್ ಪ್ಯಾರಾ ನಿಮ್ಗೆ ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಪ್ಯಾರಾ ನೋಡೋಣ. ಅರಿವು ತಾನ್ ಸರ್ವ ಸ್ವತಂತ್ರವಾಗಲಿಹುದು, ಸಂಕುಚಿತ ತನ್ನ ಮನೋವೃತ್ತಿ ಅಳಿದು, ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚಂದಾಗಿ ಬಾಳುತ್ತಿಹುದು. ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಂಬುದು. ಅರಿವು, ಅರಿವು ಅಂದ್ರೆ ಏನಿಲ್ಲಿ? ಮನಸ್ಸು ಅಂತ. ಅರಿವು ಅಂದ್ರೆ ಏನು? ಮನಸ್ಸು ಅಂತ. ಮನಸ್ಸಿನಲ್ಲಿ ತಾನು ಸರ್ವ ಸ್ವತಂತ್ರವಾಗಿ ಮನಸ್ಸಿಗೆ ಬಂದಿದ್ದನ್ನ ನಾವು ಹೇಳುವಂತಿರ್ಬೇಕು. ನೋಡಿ, ಯಾರೋ ಒಬ್ರು ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ನಾವು ಒಂದು ಒಳ್ಳೇದನ್ನ ಹೇಳುವಂತೆ ಧೈರ್ಯವಾಗಿ ಹೇಳುವಂತಿರ್ಬೇಕು. ಅಂದ್ರೆ ಅವ್ರಿಗೆ ಹೆದ್ರೆ, ಅಯ್ಯೋ ಬೇಡಪ್ಪ ನನ್ಗೆ ಆಗ್ಬೇಕು ಅವ್ರ ಸಹವಾಸ ಅಂತ ಹೇಳಿ ಹೆದರಬಾರ್ದು ಅಂತ. ನಾವು ಧೈರ್ಯದಿಂದ ಮಾತಾಡ್ಬೇಕು, ನಮ್ಮ ಮನಸ್ಸಿಗೆ ಬಂದಿದ್ದನ್ನ ನಾವು ಮಾತನಾಡುವಂತಿರ್ಬೇಕು ಅಂತ. ಸಂಕುಚಿತ ತನ್ನ ಮನೋವೃತ್ತಿ ಇಳಿದು ಅಂದ್ರೆ ಸಂಕೋಚ ಇರಬಾರ್ದು, ನಮ್ಗೆ ಭಯ ಇರಬಾರ್ದು, ಅದನ್ನೆಲ್ಲ ನಮ್ಮ ಮನಸ್ಸಿಂದ ನಾವು ತೆಗೆದು ಹಾಕ್ಬೇಕು. ಸಂಕುಚಿತ ಅಂದ್ರೆ ಒಂದು ಭಯದಿಂದ ನಾವು ಮಾತನಾಡೋದನ್ನ ಅದನ್ನ ನಮ್ಮ ತಲೆಯಿಂದ ತೆಗೆದು ಹಾಕ್ಬೇಕು. ನಮ್ಗೆ ಅನ್ಸಿದ್ದನ್ನ ನಾವು ಹೇಳುವಂತಿರ್ಬೇಕು ಅಂತ. ಧೈರ್ಯದಿಂದ ನಾವು ಮಾತನಾಡ್ಬೇಕು ನಮಗೆ ಅನ್ಸಿದ್ದನ್ನ ಅಂತ. ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆ, ನಾವು ನೋಡಿ ನಮ್ಮ ದೇಶ ರಾಜ್ಯ ಅಂತ ಹೇಳಿ ಹಂಚಿ ಹೋಗದಂತೆ ನಾವು ಮಾಡಬಾರದು. ಎಲ್ರೂ ಒಂದೇ ಇಲ್ಲಿ. ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಮೇಲಲ್ಲ, ಯಾರು ಕೀಳಲ್ಲ ಅಂತ ಹೇಳಿ ಎಲ್ರೂನು ಒಂದೇನೆ, ಎಲ್ಲ ನಮ್ಮ ದೇಶ, ಎಲ್ಲ ನಮ್ಮ ಜನ ಅಂತ ಹೇಳಿ ನಾವು ಭಾವನೆ ಇರ್ಬೇಕು ಅಂತ. ಎಲ್ರು ಒಂದಾಗಿ ಚಂದಾಗಿ ಬಾಳುತ್ತಿ ಹೋದ್ರು, ಎಲ್ರು ಒಟ್ಟಿಗೆ ಒಂದಾಗಿ ಬಾಳ್ಬೇಕು ಅಂತ. ಅಂತಹ ಒಂದು ಸ್ವಾತಂತ್ರ್ಯ ಅಂದ್ರೆ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಅಂದ್ರೆ ಅಂತ ಒಂದು ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡೋಣ ಅಂತ ಹೇಳಿ
ಹೇಳಿ ಎದ್ದೇಳಿ ನಾಡು ನಮ್ಮದು ಅಂತ ಹೇಳಿ ಸೆಕೆಂಡ್ ಪ್ಯಾರಾದಲ್ಲಿ ಕೊಟ್ಟಿರೋದು. ಇಷ್ಟ ಅರ್ಥ ಆಯ್ತಲ್ಲ ಮಕ್ಳೆ ನಿಮ್ಗೆ, ಈ ಟೂ ಪ್ಯಾರಾ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ 3, 4 ಮತ್ತೆ 5 ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅನ್ನ ಹೇಳ್ತೀನಿ. ಓಕೆ, ನಿಮ್ಗೆ ನೆಕ್ಸ್ಟ್ ಟ್ಯೂಸ್ಡೇ ಏನಿದೆಯಲ್ಲ, ಟ್ಯೂಸ್ಡೇ ಒಂದು ಯುಟಿ ಕೊಡ್ತೀನಿ 20 ಮಾರ್ಕ್ಸ್ಗೆ. ಎಷ್ಟು ಮಾರ್ಕ್ಸ್ಗೆ? 20 ಮಾರ್ಕ್ಸ್ಗೆ ನಿಮ್ಗೆ 20 ಅಂಕಗಳಿಗೆ ನಾನು ಯುಟಿ ಕೊಡ್ತಾ ಇದ್ದೀನಿ. ಯುಟಿ ಆಯ್ತಾ? ನಿಮ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದು ನನಗೆ ಬೇಕಲ್ವಾ. ಸೊ ಹಾಗಾಗಿ ನಾನು ಯುಟಿ ಕೊಡ್ತಾ ಇದ್ದೀನಿ. ಯಾವ್ದ್ರ ಮೇಲೆ ಯುಟಿ ಕೊಡ್ತೀನಿ ಅಂದ್ರೆ, ನಿಮ್ಗೆ ಯಾವ್ದಾವ್ದು PDF ಬಂದಿದೆಯಲ್ಲ ಅದ್ರ ಮೇಲೆ ನಾನು ಯುಟಿ ಕೊಡ್ತಾ ಇದ್ದೀನಿ. ವರ್ಣಮಾಲೆ ಬೇಡ, ಯಾಕಂದ್ರೆ ವರ್ಣಮಾಲೆ ನೀವು FA1 ಟೆಸ್ಟ್ ಬರ್ದಿದ್ದೀರಾ, ಹಾಗಾಗಿ ಅದ್ ಬೇಡ. ಎಲ್ಲಿಂದ ಅಂದ್ರೆ, ಭಾಗ್ಯದ ಬಳೆಗಾರ ಇದೆಯಲ್ಲ, ಭಾಗ್ಯದ ಬಳೆಗಾರ ಒಂದು ನೋಡಿ ಬರ್ಕೊಳ್ಳಿ. ಯುಟಿಗೆ ನಾನು ಕೊಡ್ತಾ ಇರುವಂತಹ ಟಾಪಿಕ್ಸ್, ಯೂನಿಟ್ ಟೆಸ್ಟ್ ಇದು ಆಯ್ತಾ. ಯುಟಿ ಎಷ್ಟು ಮಾರ್ಕ್ಸ್ಗೆ? 20 ಮಾರ್ಕ್ಸ್ಗೆ 20 ಅಂಕ. ಯಾವುದು? ಭಾಗ್ಯದ ಬಳೆಗಾರ. ಭಾಗ್ಯದ ಬಳೆಗಾರ ಪದ್ಯ, ಆ ಪದ್ಯವನ್ನ ಪೂರ್ತಿ ಓದ್ಬೇಕು. ಮತ್ತೆ ಅದರಲ್ಲಿ ಯಾವ್ದು ಒಂದು ಪದ್ಯವನ್ನ ನಾನು ಬಾಹ್ಯಾಟ್ ಮಾಡಿ ಅಂತ ಹೇಳಿದ್ನಲ್ಲ, ಅದನ್ನ ಬಾಹ್ಯಾಟ್ ಮಾಡಿರ್ಬೇಕು. ಭಾಗ್ಯದ ಬಳೆಗಾರ. ನೆಕ್ಸ್ಟ್ ನೆಕ್ಸ್ಟ್ ಸೀನ ಸೆಟ್ಟರು ನಮ್ಮ ಟೀಚರ್, ಅದು ನಿಮ್ಗೆ PDF ಬಂದಿಲ್ಲ ಅನ್ಕೋತೀನಿ, ನೆಕ್ಸ್ಟ್ ವೀಕ್ ಬರುತ್ತೆ, ಅದ್ರ ಮೇಲೆ ಕೊಡ್ತೀನಿ. ಯಾವುದು ಸೀನ ಸೆಟ್ಟರು ನಮ್ಮ ಟೀಚರು? ಇದು ಗದ್ಯ. ನೆಕ್ಸ್ಟ್ ಸಂಧಿಗಳು. ಸಂಧಿಗಳಲ್ಲಿ ನಾನು ಯಾವ್ದ್ಯಾವ್ದು ಹೇಳಿದೆ, ಸಂಧಿ ಅಂದ್ರೆ ಏನು, ಸಂಧಿಗಳಲ್ಲಿ ಎಷ್ಟು ವಿಧಗಳು ಅವನು ಹೇಳಿದ್ನಲ್ಲ, ಮತ್ತೆ ಕನ್ನಡ ಸಂಧಿ ಯಾವುದು, ಲೋಪ ಆಗಮ ಆದೇಶ ಸಂಧಿ ಹೇಳಿದ್ನಲ್ಲ, ಆ ಒಂದು ಸಂಧಿಗಳ ಮೇಲೆ ಕೊಡ್ತೀನಿ. ಸಂಧಿಗಳು ಇಷ್ಟ್ರ ಮೇಲೆ ನಾನು ಯೂಟ್ ಕೊಡ್ತೀನಿ ಮಕ್ಳೆ, ಹಾಗಾಗಿ ನೀವು ಓದ್ಕೊಳ್ಳಿ. ಸೀನಿಯರ್ ಸೆಟ್ ಅಂದ್ರೆ ನಮ್ಮ ಟೀಚರ್, ಅದೊಂದು ಬಂದಿಲ್ಲ PDF, ಬರುತ್ತೆ. ನೆಕ್ಸ್ಟ್ ಗಿಡ ಮರ ಒಂದು, ಗಿಡ ಮರ ಗಿಡ ಮರ ಪದ್ಯ. ಗಿಡ ಮರ ಆಲ್ರೆಡಿ ಬಂದಿದೆ ನಿಮ್ಗೆ. ಗಿಡ ಮರ, ಭಾಗ್ಯದ ಬಳೆಗಾರ, ಮತ್ತೆ ಸೀನ ಸೆಟ್ಟರು ನಮ್ಮ ಟೀಚರು, ನೆಕ್ಸ್ಟ್ ಸಂಧಿಗಳು ಆಯ್ತಾ. ಇಷ್ಟು ನಾನು ನಿಮ್ಗೆ ಯುಟಿ ಕೊಡ್ತೀನಿ, ಯಾವಾಗ? ಟ್ಯೂಸ್ಡೇ, ಮಂಗಳವಾರ ಆಯ್ತಾ. ಎಲ್ಲ ಪ್ರಿಪೇರ್ ಆಗಿರಿ, ನಾನು ಬೋರ್ಡ್ ಮೇಲೆ ಬರೀತೀನಿ ಆ ಯುಟಿ ಅನ್ನ ನೀವು ಬರೆದು. ಯುಟಿ ಬುಕ್ ಇದೆಯಲ್ಲ, ಎಲ್ಲಾ ಸಬ್ಜೆಕ್ಟ್ಗೂ ಒಂದು ಯುಟಿ ಬುಕ್ ಮಾಡ್ಕೊಳ್ಳಿ, ಅದರಲ್ಲಿ ನೀವು ಯುಟಿ ಬರೀಬೇಕು. ನೆಕ್ಸ್ಟ್ ವೆಡ್ನೆಸ್ಡೇ ಬರುವಾಗ ಆ ಯುಟಿ ಅನ್ನ ತಗೊಂಡ್ ಬರ್ಬೇಕು, ಈ ವೀಕ್ ಅಲ್ಲ ನೆಕ್ಸ್ಟ್ ವೀಕ್. ಓಕೆ, ಇವತ್ತಿನ ತರಗತಿಯಲ್ಲಿ ಮಾಡಿರೋ ಲೆಸನ್ ಪೋಯಮ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಚಿಲ್ಡ್ರನ್.